ಒಣಗಿದ ಮರವೊಂದು ಚಲಿಸುತ್ತಿದ್ದ ಆಟೋ ಮೇಲೆ ಬಿದ್ದ ಪರಿಣಾಮ ಮೂವರು ಗಾಯಗೊಂಡಿರುವ ಘಟನೆ ಬೆಂಗಳೂರಿನ ಮಲ್ಲೇಶ್ವರಂ ಸರ್ಕಲ್ ಮಾರಮ್ಮ ದೇವಾಲಯದ ಬಳಿ ನಡೆದಿದೆ. ತಕ್ಷಣವೇ ಸ್ಥಳೀಯರು ಗಾಯಾಳುಗಳನ್ನು ಆಂಬ್ಯುಲೆನ್ಸ್ ಕರೆಸಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅದೇ ಜಾಗದಲ್ಲಿ ಇನ್ನೂ ಸಾಕಷ್ಟು ಒಣಗಿದ ಮರ ಇದೆ. ಯಾವ ಗಳಿಗೆಯಲ್ಲಿ ಬೇಕಾದರೂ ಆ ಮರಗಳು ಬಿದ್ದು ಅವಘಡ ಸಂಭವಿಸಬಹುದು. ಹೀಗಾಗಿ ಸಾರ್ವಜನಿಕರು ಅಪಾಯದ ಭೀತಿಯಲ್ಲೇ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೊರೋನಾದಿಂದಾಗಿ ಕರ್ನಾಟಕ ಕೇರಳ ಗಡಿಯಲ್ಲಿ ಚಾಮರಾಜನಗರ ಜಿಲ್ಲಾಡಳಿತ ಎಚ್ಚರಿಕೆ ವಹಿಸಿದೆ. ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರದಲ್ಲಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದ್ದು ಕೇರಳದಿಂದ ಬಂದವರನ್ನ ತಪಾಸಣೆ ಮಾಡಲಾಗ್ತಾ ಇದೆ. ಸರ್ಕಾರದ ಮಾರ್ಗಸೂಚಿಗಾಗಿ ಜಿಲ್ಲಾಡಳಿತ ಕಾದು ಕುಳಿತಿದ್ದು ಸದ್ಯಕ್ಕೆ ಕೋವಿಡ್ ಜಾಗೃತಿ ಬ್ಯಾನರ್ ಅಳವಡಿಸಲಾಗಿದೆ. ಶಿವಮೊಗ್ಗದಲ್ಲಿ ಬೈಕ್ ಕಳ್ಳರ ಹಾವಳಿ ಮಿತಿ ಮೀರಿದ್ದು ಮೂವರನ್ನ ಬಂಧಿಸಲಾಗಿದೆ. ಭದ್ರಾವತಿ ನ್ಯೂಟೌನ್ ವ್ಯಾಪ್ತಿಯಲ್ಲಿ ಬೈಕ್ ಕಳ್ಳರ ಸಂಖ್ಯೆ ಹೆಚ್ಚಾಗಿದ್ದು ಬಂಧಿತರಿಂದ 16 ಬೈಕ್ಗಳನ್ನು ಜಪ್ತಿ ಮಾಡಲಾಗಿದೆ. ಪ್ರತ್ಯೇಕ 2 ಪ್ರಕರಣಗಳಲ್ಲಿ 3 ಕಳ್ಳರನ್ನ ಪೊಲೀಸರು ಬಂಧಿಸಿದ್ದು ಹೊಳೆಹೊನ್ನೂರಿನಲ್ಲಿಯೇ 2 ಪ್ರಕರಣಗಳನ್ನು ಬೇಧಿಸಲಾಗಿದೆ. ಭದ್ರಾವತಿ ಹೊಸೂರಿನ ಸಿದ್ದಾಪುರದ ಅಬ್ದುಲ್ ಕರೀಂ ಅಲಿಯಾಸ್ ಮನ್ನ, ಹರ್ಷಿಲ್ ಪಾಷಾ ಅಲಿಯಾಸ್ ಹರ್ಷಿಲ್ ಹಾಗೂ ಪ್ರಭು ಅಲಿಯಾಸ್ ಕೋಳಿಯನ್ನು ಅರೆಸ್ಟ್ ಮಾಡಲಾಗಿದೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಚಾಮರಾಜನಗರದಲ್ಲಿ ಸತತ 3 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ 2 ವಿಷಪೂರಿತ ಹಾವುಗಳನ್ನು ರಕ್ಷಣೆ ಮಾಡಲಾಗಿದೆ. ಯಳಂದೂರಿನ ಬಳೆಪೇಟೆಯ ಬಾವಿಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದ ಹಾವುಗಳನ್ನು ಉರಗಪ್ರೇಮಿ ಮಹೇಶ್ ರಕ್ಷಿಸಿದ್ದಾರೆ. ಬಳೆಪೇಟೆ ರಾಜು ಅವರ ಮನೆಯ ಬಾವಿಯಲ್ಲಿ ಹಾವುಗಳು ಬಿದ್ದಿದ್ದವು. ತುಮಕೂರಿನಲ್ಲಿ ಬೈಕ್ ಕಳವು ಮಾಡ್ತಾ ಇದ್ದ ಆರೋಪಿಯನ್ನ ಹೆಬ್ಬೂರು ಪೊಲೀಸರು ಬಂಧಿಸಿದ್ದಾರೆ. ಇರ್ಫಾನ್ ಅಲಿಯಾಸ್ ಫಾಕ್ಸ್ ಬಂಧಿತ ಆರೋಪಿ. 5 ಪೊಲೀಸ್ ಠಾಣೆಗೆ ಬೇಕಿದ್ದ ಈ ಬೈಕ್ಗಳನ್ನ ಪೊಲೀಸರು ಕೊನೆಗೂ ಬಂಧಿಸಿದ್ದಾರೆ. ಜಯನಗರ ತಿಲಕ್ ಪಾರ್ಕ್ ಹೆಬ್ಬೂರು ಕ್ಯಾಬ್ ಸಂದರ್ಭದಲ್ಲಿ ಈ ಕದೀಮ ತನ್ನ ಖತರ್ನಾಕ್ ಬುದ್ಧಿಯನ್ನು ತೋರಿಸಿದ್ದ. 12 ಬಳಿ ಬೈಕ್ನಲ್ಲಿ ಹೋಗ್ತಾ ಇದ್ದ ವೇಳೆ ಇರ್ಫಾನ್ನ ಅನುಮಾನದ ಮೇಲೆ ತಡೆದು ದಾಖಲಾತಿ ಪರಿಶೀಲನೆ ಮಾಡಿದಾಗ ಈ ಪ್ರಕರಣ ಬೆಳಕಿಗೆ ಬಂತು. ಈತ ಕದ್ದ ಬೈಕ್ಗಳನ್ನು 5,000 ರೂಪಾಯಿಗೆ ಮಾರಾಟ ಮಾಡ್ತಿದ್ದ ಎನ್ನಲಾಗಿದೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.